ಆದರೆ ನಾನು ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಆದರೆ ಪೊಲೀಸರು ಮುಕ್ತವಾಗಿ ಕೊಟ್ಟಿದ್ದೇವೆ, ತನಿಖೆ ಪ್ರಗತಿ ಆಗ್ತಾ ಇದೆ. ಇಷ್ಟು ಮಾತ್ರ ಗೊತ್ತು, ತನಿಖೆ ಪ್ರಗತಿ ಆಗ್ತಾ ಇದೆ. ಆದಷ್ಟು ಬೇಗನೆ ಕೊಲೆಗಡಕರು ಪತ್ತೆ ಆಗುತ್ತೆ. ಎನ್ ಐ ಗೆ ಬಹುತೇಕವಾಗಿ ಇನ್ನೊಂದು 2-3 ದಿವಸದಲ್ಲಿ, ಅಂದರೆ ಅದು ಯು ಎ ಪಿ ಎ ಕಾನೂನು ಅನ್ನು ರಿವೋಕ್ ಮಾಡಬೇಕು. ಆ ಪ್ರಕ್ರಿಯೆ ನಡೆದಿದೆ, ಎಲ್ಲ ಟೆಕ್ನಿಕಲು ಮತ್ತು ಪೇಪರ್ ವರ್ಕ್ಸ್ ಎಲ್ಲ ನಡೆದಿದೆ. ಆದಷ್ಟು ಬೇಗನೆ ಎನ್ ಐ ಕೊಡ್ತೇವೆ. ಅನೌಪಚಾರಿಕವಾಗಿ ಎನ್ ಐಗೆ ತಿಳಿಸಿದ್ದೀವಿ ನಾವು ಈಗಾಗಲೇ. ಕೆಲವು ಎನ್ ಐ ಆಫೀಸರ್ಸ್ ಕೂಡ ಕೇರಳ ಮತ್ತು ಮಂಗಳೂರಲ್ಲಿ ಈಗಾಗಲೇ ಪ್ರಾಥಮಿಕ ಮಾಹಿತಿಯನ್ನು ಪಡಿತಾ ಇದೆ. ಮುಂದಿನ ಅಲ್ಲ, ಮುಂದಿನ ದಿನಗಳಲ್ಲಿ ಭೇಟಿ ಖಂಡಿತ ಕೊಡ್ತೀವಿ.